ವೀಕ್ಷಕರೇ ಸಿಟಿ ನ್ಯೂಸ್ ಗೆ ಸ್ವಾಗತ ನಾನು ರಾಣಿ ಖಟ್ವಟ್ಟಿ ಸರ್ಕಾರದ ಯೋಜನೆಗಳ ಯಶಸ್ಸಿಗೆ ಅಧಿಕಾರಿಗಳ ಆಸಕ್ತಿ ಶ್ರಮ ಅಗತ್ಯ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಉದ್ಯಾನವನ ಹಾಗೂ ಕೈತೋಟಗಳನ್ನು ಅತ್ಯಂತ ಶಿಸ್ತುಬದ್ಧ ಹಾಗೂ ಅಂದವಾಗಿ ನಿರ್ಮಿಸಲು ಅಧಿಕಾರಿಗಳು ಆಸಕ್ತಿ ಹಾಗೂ ಶ್ರದ್ಧೆ ವಹಿಸುವ ಮೂಲಕ ಕಾರ್ಯಪ್ರವೃತ್ತರಾಗಬೇಕೆಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಈರಪ್ಪ ನಾಡಗೋಡರವರು ಅಧಿಕಾರಿಗಳಿಗೆ ಸೂಚಿಸಿದರು जिला पंचायत सभांगण जरुगिद मासिक केडीपी सभ्य अध्यक्षते वहसी विविध इलाखे अधिकारी सह सरकार योजने अर् फलानुभवी तलपल उत्सुकर कार्यनिर्वक सरकार अनदानव सद्बल्के कृषि इलाखे जंटि निर्देशक टीएस रुद्रेशप्प प्रवाह सदर्भदल्लि हानिगोळगाद 1.83 लक्ष रैतर पैकि 64 सावर रैतरिगे 56 कोटि रूपायि परिहार वितरिसुव मूलक शेकडा 40रष्टु गुरि साधिसिदे एंदरु पशुसंगोपने इलाखे उपनिर्देशक डॉ मनगूळि जिल्ला पंचायत कार्यनिर्वहणाधिकारी डॉ आनंद के आरोग्य मत्तु कुटुंब कल्याणाधिकारी डॉ सतीश बसरीगिडद आयुष इलाखे अधिकारी डॉ सुजाता पाटील जिला पंचायत उपाध्यक्षे मंजुळा हुल्लण्णवर स्थायी समिति अध्यक्षरु जिला मट्टद अधिकारिगळु सभेयल्लि हाजरिद्दरु प्रगति परिशीलना सभे ना सभ्य अधिकारी वर्ग कुलंकुश तम विवर वरदीस आमले आर्थिक विचार हेतक विचार अल स्पष्टवा तम इलाके योजने वे ಏನ ಅಂತ ತಲುಪಿದವೆ ಇನ್ನು ಯಾವ ಯಾವ ಯೋಜನೆಗಳು ಆಗಬೇಕಾಗಿದೆ ಅದರಲ್ಲಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಜೀವನಾಡಿ ಅಂದ್ರು ತಪ್ಪಾಗಲಾರದು ಹುಲಿಗುಡಿ ನೀರಾವರಿ ಯೋಜನೆ ಆ ಯೋಜನೆ ಬಗ್ಗೆ ವಿಶೇಷವಾಗಿ ಮತ್ತು ನಾನು ಕೊಟ್ಟು ಹೇಳ್ತೇನೆ ಎಲ್ಲ ಇಲಾಖೆಯವರು ನಮ್ಮ ಜೊತೆ ಒಡನಾಟ ಇರುತ್ತೆ ಆದರೆ ನೀರಾವರಿ ನಿಗಮ ಲಿಮಿಟೆಡ್ ಇದು ಯಾವುದೋ ಕಾರಣಕ್ಕೂ ಸುಮಾರು ದಿನಗಳಿಂದ ಒಂದು ಅಪ್ರೋಚ್ ಮಾಡಬೇಕಂದ್ರೂ ಆಗ್ತಾ ಇಲ್ಲ ಆಗಲಿಲ್ಲ ಆ ಯೋಜನೆಯ ಆಳ ಅಂತರ ಅದು ಯಾರಿಗೂ ಗೊತ್ತಾಗಲಾರದಂತ ವಿಚಾರ ಆಗಿದೆ ಅದರಿಂದ ಹಾಗೆ ಎಲ್ಲ ಇಲಾಖೆಯವರು ಸಮರ್ಪಕ ವರದಿಯನ್ನು ಈ ವೇದಿಕೆಯಲ್ಲಿ ಮಂಡಿಸಬೇಕಂತ ಕೇಳ್ತೀನಿ ಅದನ್ನ ನಾವು ಲೋಕಲೈಸ್ ಕ್ಯಾಲಮಿಟಿ ಅಂತ ಹೇಳಿ ಅಂದ್ರೆ ಸ್ಥಳೀಯ ಗಂಡಾಂತರ ಈ ಅಡಿಯಲ್ಲಿ ಎಲ್ಲಾ ರೈತರಿಗೂ 100% ಕ್ಲೈಮ್ ಇನಿಶಿಯೇಟ್ ಆಗಬೇಕು ಅಂತ ಹೇಳಿ ಈಗ ನಾವು ಡಿಸೆಂಬರ್ ಮೀಟಿಂಗ್ ಮಾಡಿ ನಿರ್ದೇಶನ ಕೊಟ್ಟಿದ್ದಾರೆ ಸರ್ ಸುಮಾರು 27,000 ಜನಕ್ಕೆ ಬಟ್ ಅಮೌಂಟ್ ಎಕ್ಸಾಕ್ಟ್ ಆಗಿ ಸರ್ ಸುಮಾರು 100 ಕೋಟಿಗೆ ಜಾಸ್ತಿ ರೈತರಿಗೆ ಬೆಳೆ ಮಬರ ಚಾನ್ಸ್ ಇದೆ ಸರ್ ಬಟ್ ಅದನ್ನ ಈಗಿನ ಡಾಟಾ ಎಂಟ್ರಿ ಮಾಡ್ತಿದ್ದಾರೆ ಸರ್ ಕಂಪ್ಲೀಟ್ ಡಾಟಾ ಎಂಟ್ರಿ ಆಗಿಲ್ಲ ಆ ತಕ್ಷಣ ಅದು ಅವರಿಗೆ ಪೇಮೆಂಟ್ ಮಾಡ್ತೀವಿ ಯಾಕ ಡಾಟಾ ಎಲ್ಲ ಇದೆ ಸರ್ ಆಧಾರ್ ನಂಬರ್ ಅವರ ರೈತರದು ಡೀಟೇಲ್ಸ್ ಮಾತ್ರಲ್ಲ ಸಂರಕ್ಷಣಾ ಸಾಫ್ಟ್ವೇರ್ ಇದೆ ಸರ್ ಬಟ್ ಅವರು ಒಂದು ಐ ಲೆವೆಲ್ ಐ ಪವರ್ ಕಮಿಟಿ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಆದ್ಮೇಲೆ ಆ ಬೆಳೆ ವಿಮೆ ರೈತರಿಗೆ ಜಮಾ ಆಗ್ತದೆ ಇದು ರಾಜ್ಯದಲ್ಲಿ ನಮ್ದು ಫಸ್ಟ್ ಸರ್ ಈ ತರ ಮಾಡಿ ಸರ್ ಯಾಕಂದ್ರೆ ಬೇರೆ ಕಡೆ ಎಲ್ಲ ಓನ್ಲಿ ಲೋಕಲೈಸ್ ಕಿಲೋಮೀಟರ್ ಮಾಡ್ತಾ ಇದ್ದಾರೆ ಸರ್ ತಾವು ರಿಜಿಸ್ಟರ್ ಮತ್ತು ಸಿಇಒ ಸರ್ ಡೈರೆಕ್ಷನ್ ಪ್ರಕಾರ ಇದನ್ನು ಲೋಕಲೈಸ್ ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ವಿಶೇಷವಾಗಿ ನಾವು ಅನುಷ್ಠಾನ ಮಾಡಿ ಯಾಕಂದ್ರೆ ಯಾವುದು ಮಳೆ ಬಂದು ಫ್ಲಡ್ ಆಗುತ್ತೆ 100% ಲಾಸ್ ಸರ್ ಆ ರೈತರದ್ದು ಎರಡನೇ ಮಾತಲ್ಲ ಸರ್ 100% ಲಾಸ್ ಆಗಿದೆ ಅವರಿಗೆ ಇನ್ಪುಟ್ ಕೊಡೋ ಜೊತೆಗೆ ಬೆಳೆ ವಿಮೆ 100% ಕೊಡಬೇಕಂತೇಳಿ ನಿರ್ಧಾರ ಆಗಿದೆ ಸರ್ ಸುಮಾರು 27,000 ಜನಕ್ಕೆ ಸುಮಾರು 100 ಕೋಟಿಗೆ ಜಾಸ್ತಿ ಅದು ಜಮಾ ಆಗಬೇಕು ಜಮಾ ಆಗಿಲ್ಲ ಸರ್ ಬಟ್ ಡಿಕ್ಲೇರ್ ಆಗಿದೆ ಸರ್ ಅದು ಜಮಾ ಆಗ್ತದೆ ಸರ್ ಸರ್ ಅದನ್ನ ನಾವು ಲೋಕಲೈಸ್ ಕ್ಯಾಲಮಿಟಿ ಅಂತ ಹೇಳಿ ಅಂದ್ರೆ ಸ್ಥಳೀಯ ಗಂಡಾಂತರ ಈ ಅಡಿಯಲ್ಲಿ ಎಲ್ಲಾ ರೈತರಿಗೂ 100% ಕ್ಲೈಮ್ ಇನಿಶಿಯೇಟ್ ಆಗಬೇಕು ಅಂತ ಹೇಳಿ ಈಗ ನಾವು ಡಿಸೆಂಬರ್ ಮೀಟಿಂಗ್ ಮಾಡಿ ನಿರ್ದೇಶನ ಕೊಟ್ಟಿದ್ದಾರೆ ಸರ್ ಸುಮಾರು 27,000 ಜನಕ್ಕೆ ಬಟ್ ಅಮೌಂಟ್ ಎಕ್ಸಾಕ್ಟ್ ಆಗಿ ಸರ್ ಸುಮಾರು 100 ಕೋಟಿಗೆ ಜಾಸ್ತಿ ರೈತರಿಗೆ ಬೆಳೆ ವಿಮೆ ಬರ ಚಾನ್ಸ್ ಇದೆ ಸರ್ ಬಟ್ ಅದನ್ನ ಈಗಿನ ಡಾಟಾ ಎಂಟ್ರಿ ಮಾಡ್ತಿದ್ದಾರೆ ಸರ್ ಕಂಪ್ಲೀಟ್ ಡಾಟಾ ಎಂಟ್ರಿ ಆಗಿಲ್ಲ ಆ ತಕ್ಷಣ ಅದು ಅವರಿಗೆ ಪೇಮೆಂಟ್ ಮಾಡ್ತೀವಿ ಯಾಕ ಡಾಟಾ ಎಲ್ಲ ಇದೆ ಸರ್ ಆಧಾರ್ ನಂಬರ್ ಅವರ ರೈತರದು ಡೀಟೇಲ್ಸ್ ಮಾತ್ರಲ್ಲ ಸಂರಕ್ಷಣಾ ಸಾಫ್ಟ್ವೇರ್ ಇದೆ ಸರ್ ಬಟ್ ಅವರು ಒಂದು ಐ ಲೆವೆಲ್ ಐ ಪವರ್ ಕಮಿಟಿ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಆದ್ಮೇಲೆ ಆ ಬೆಳೆ ವಿಮೆ ರೈತರಿಗೆ ಜಮಾ ಆಗ್ತದೆ ಇದು ರಾಜ್ಯದಲ್ಲಿ ನಮ್ದು ಫಸ್ಟ್ ಸರ್ ಈ ತರ ಮಾಡಿ ಸರ್ ಯಾಕಂದ್ರೆ ಬೇರೆ ಕಡೆ ಎಲ್ಲ ಓನ್ಲಿ ಲೋಕಲೈಸ್ ಕಿಲೋಮೀಟರ್ ಮಾಡ್ತಾ ಇದ್ದಾರೆ ಸರ್ ತಾವು ರಿಜಿಸ್ಟರ್ ಮತ್ತು ಸಿಇಒ ಸರ್ ಡೈರೆಕ್ಷನ್ ಪ್ರಕಾರ ಇದನ್ನ ಲೋಕಲೈಸ್ ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ವಿಶೇಷವಾಗಿ ನಾವು ಅನುಷ್ಠಾನ ಮಾಡಿ ಯಾಕಂದ್ರೆ ಯಾವುದು ಮಳೆ ಬಂದು ಫ್ಲಡ್ ಆಗುತ್ತೆ 100% ಲಾಸ್ ಸರ್ ಆ ರೈತರದ್ದು ಎರಡನೇ ಮಾತಲ್ಲ ಸರ್ 100% ಲಾಸ್ ಆಗಿದೆ ಅವರಿಗೆ ಇನ್ಪುಟ್ ಕೊಡೋ ಜೊತೆಗೆ ಬೆಳೆ ವಿಮೆ 100% ಕೊಡಬೇಕು ಅಂತೇಳಿ ನಿರ್ಧಾರ ಆಗಿದೆ ಸರ್ ಸುಮಾರು 27,000 ಜನಕ್ಕೆ ಸುಮಾರು 100 ಕೋಟಿಗೆ ಜಾಸ್ತಿ ಅದು ಜಮಾ ಆಗಬೇಕು ಬಟ್ ಜಮಾ ಆಗಿಲ್ಲ ಸರ್ ಬಟ್ ಡಿಕ್ಲೇರ್ ಆಗಿದೆ ಸರ್ ಜಮಾ ಆಗ್ತದೆ ಸರ್ ಸರ್ ಪ್ಲೀಸ್ ಆಗಿದೆ ಸರ್ ನೋಡಿ ಬೆಟ್ಟಿಂದು ಈಗ ನಮ್ಮ ಜಿಲ್ಲೆಗೆ 1,80,000
ಎಲಿಜಿಬಲ್ ಇದ್ದಾರೆ 100% ಇಲ್ಲ ಎಲಿಜಿಬಲ್ ಅಂತ ಈಗ ಆಲ್ರೆಡಿ ರಿಲೀಸ್ ಆಗಿದೆ ರಿಲೀಸ್ ಆಗಿದೆ 60,000 ಜನಕ್ಕೆ ಮಾತ್ರ 60,000 ಜನಕ್ಕೆ 54 ಕೋಟಿ ಜಮಾ ಇದೆ ಇನ್ನು ಎಷ್ಟು ಜನ ಇದ್ದಾರೆ ಇನ್ನು ಅದೇ ಮೇಡಂ 120,000 ಜನಕ್ಕೆ ಪೆಂಡಿಂಗ್ ಇದೆ ಅಲ್ಲ ಅದು ಯಾವಾಗ ರಿಲೀಸ್ ಆಗಿದೆ ಅಲ್ಲ ಅದು ಸಾಹೇಬರು ನಿನ್ನೆ ಡಿಸಿಸಿ ಬಕ್ಕ ಅಲ್ಲ ಸರ್ ಈಗ ನಾನು ಕೇಳ್ತಿದ್ದೆ ಅಷ್ಟೇ ಎಷ್ಟು ಜನ ಕೇಳಿದ್ರಿ 183,000 ಜನಕ್ಕೆ ಪರಿಹಾರ ಮೇಡಂ ಪರಿಹಾರ ಅದೇ ಅದು ರಿಲೀಸ್ ಆಗಲ್ಲ ಅದು ನಾವೇನ್ ಮಾಡ್ತೀವಿ ಅಲ್ಲ ಇವ 100% ಎಲ್ಲರಿಗೆ ಆಗುತ್ತೆ ಅಲ್ಲ ಹೆಂಗಿದೆ ಆಗಿದೆ ಅಲ್ಲ ಇವಾಗ ಎಷ್ಟು ಪರ್ಸೆಂಟ್ ಆಗಿದೆ ಈಗ 40% 40% ಆದ್ರೆ ಮತ್ತೆ ಎಷ್ಟು ತಿಂಗಳು ಆಯ್ತು ಅದು ಆಗಿ ಈಗ ರಾಜ್ಯಕ್ಕೆ 570 ಕೋಟಿ ಬಂದಿದೆ ಅಂತ ಇದು ರಾಜ್ಯ ಸರ್ಕಾರದಿಂದ ರೈತರ ಖಾತೆ ನೇರವಾಗಿ ಹಣ ಆಗ್ತಿದೆ ಈಗ 60,000 ದಿನಕ್ಕೆ 54 ಕೋಟಿ ಆಲ್ರೆಡಿ ಜಮಾ ಆಗಿದೆ ಅಂತ ಎಲೆಕ್ಷನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಸಂಬಂಧ ಒಂದು ಲೇಟ್ ಆಯ್ತು ಈಗ ಅದಕ್ಕೋಸ್ಕರ ಮತ್ತೆ ಡಿಸಿಸಿ ಕಾನ್ಫರೆನ್ಸ್ ಅಲ್ಲಿ ಡಿಸ್ಕಸ್ ಆಗ್ತಾ ಗೊತ್ತಿಲ್ಲ ಸರ್ ಬಟ್ ನಾವು ಕೇಳಿದ್ರೆ ಈಗ ಓದುವಾಗ ಆಗ್ತಿವೆ ಅಂತ ಸರ್ ಬಟ್ ಇದು ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಆಗ್ತಿಲ್ಲ ಸರ್ ಮತ್ತೆ ಈ ತಿಂಗಳು ಈಗ ತಕ್ಷಣ ಆಗ್ತಿದ್ರೆ ಅನುಕೂಲ ಅಲ್ಲ ಇವಾಗ ಹಾಕಿ ಸುಮಾರು 2 ತಿಂಗಳು ಆಯ್ತು ಇವಾಗ ಮತ್ತೆ ನೆಕ್ಸ್ಟ್ ಕಂತು ಬಿಡುಗಡೆ ಕಂತು ಅಂತ ಹೇಳಿದ್ರೆ ಹೋಟೆಲ್ ರೈತರಿಗೆ ಈಗ ನನಗೆ ಈಗ ಒಬ್ಬರಿಗೆ ಒಂದು 10 ಜನಕ್ಕೆ ಬಂದಿಲ್ಲ ಅಂದ್ರೆ ಅದು ಸಮಸ್ಯೆ ಅಲ್ಲ ರೈತರು ಏನಂತಾರೆ ಏ ನಮ್ದೇ ಯಾಕೆ ಬಂದಿಲ್ಲ ನಮ್ದೇನ್ ಫಾಲ್ಟ್ ಆಗಿತ್ತು ಅಂದ್ರೆ ಅಲ್ಲ ಆ ತರ ಮಾಡ್ಲಿ ಬೇಕಾದ್ರೆ ಹಿಂದೆಲ್ಲ ಕಂತು ಕಂತು ಮಾಡಿದ್ರಲ್ಲ ರೈತರಿಗೆ ಅಂದ್ರೆ ಈ ತಾರತಮ್ಯ ಮಾಡೋದು ಬೇಡ ಎಲ್ಲರಿಗೂ ಒಟ್ಟಿಗೆ ರಿಲೀಸ್ ಮಾಡುವಂತ ಅವಕಾಶ ಬರಲಿ ಆಮೇಲೆ ಈಗ ರಿಲೀಸ್ ಆಗಿ 2 ತಿಂಗಳು ಮೇಲೆ ಆಯ್ತು ಈಗ 2 ತಿಂಗಳು ಆದ್ರೆ ಅವರಿಗೆ ಉಳಿದಂತ ರೈತರಿಗೆ ಇನ್ನೂ ಬಂದಿಲ್ಲ ಈಗ ಅವರಿಗೆ ಹೆಕ್ಟರ್ ವೈಸ್ ಬಂದಿದೆ ಇಲ್ಲ ಅಂತಲ್ಲ ಅದು ಇನ್ನೂ ಬಹಳ ಜನರಿಗೆ ನೀವು ಹೇಳ್ತೀರಿ 40% ಅಂತ 40% ಗಿಂತನ ಕಡಿಮೆನೇ ರಿಲೀಸ್ ಆಗಿದೆ ಅಂತ ಅಲ್ಲ ಸುಮಾರು ಜನ ಕೇಳ್ತಾರಲ್ಲ ಲಿಸ್ಟ್ ಇದೆ ಅಲ್ಲ ಲಿಸ್ಟ್ ಇದೆ ಆ ಲಿಸ್ಟ್ ತರಿಸ್ಕೊಡ್ರಿ ಅಲ್ಲ ಮೇಡಂ ಆಕ್ಚುಲಿ ಕಂದಾಯ ಇಲಾಖೆ ಅಂತ ಅವರನ್ನ ನಾನು ನೇಮಕ ಮಾಡಿದ್ದಾರೆ ಪಿಆರ್ ಅಂತ ಹೇಳಿ ಪ್ರೈವೇಟ್ ರೆಸಿಡೆಂಟ್ ಅಂತ ಹೇಳಿ ಆ ಹಳ್ಳಿನಲ್ಲಿರೋ ಗ್ರಾಮ ಲೆಕ್ಕಾಧಿಕಾರಿ ಅಂತ ವಿಎ ವಿಎ ಅಂಡರ್ ಒಬ್ಬರ್ತಾನೆ ಗ್ರಾಮ ಸಹಾಯಕ ಅಂತ ಅವರನ್ನ ನೇಮಕ ಮಾಡಿದ್ದಾರೆ ಅಲ್ಲ ಆಯ್ತು ಇದು 100% ರಿಲೀಸ್ ಆಗೋಂತದ್ದು ಅಲ್ಲ ರಿಲೀಸ್ ಅಂದ್ರೆ ಸರ್ವೆ ಮಾಡೋ ಫ್ಲಡ್ ಅಂದ್ರೆ ಈಗ ಎಲ್ಲರೂ ಟೋಟಲ್ ಬರಲೇಬೇಕಲ್ವಾ ಇದರ ಸರ್ವೆ ಏನು ಬಂತು ಮುಗಿದ್ ಏನು ಬಂತು ಎಲ್ಲರೂ ರಿಲೀಸ್ ಮಾಡಲೇಬೇಕು ಹೌದು 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 ಇದಕ್ಕೆ ಯಾಕೆ ಮಾಡ್ ಡಿಲೇ ಆಗ್ತಿದೆ ಅಲ್ಲ ಬಿಡಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೆಂಟ್ರಲ್ ಬಜೆಟ್ ಇನ್ನೂ ರಿಲೀಸ್ ಆಗಿಲ್ಲ ಇಲ್ಲ ಆಗಿದೆ ಕೇಂದ್ರ ಸರ್ಕಾರ ಬಂದಿದೆ ನಿಮಗೆ ಗೊತ್ತಿಲ್ಲ ನೋಡಿ ಒಬ್ಬರು ಆಗೈತೆ ಅಂತ ಇಲ್ಲ ಆಗಿಲ್ಲ ಅಂತ ಆಗಿದೆ ಪೇಮೆಂಟ್ ಆಗಿದೆ ಮೇಡಂ ಪೆಂಡಿಂಗ್ ಪೇಮೆಂಟ್ ಇದೆ ಅಲ್ಲರಿ ಅದೇ ಹೇಳಿದೀಗ ರಿಪೋರ್ಟ್ ಗವರ್ನಮೆಂಟ್ ಗೆ ಸಬ್ಮಿಟ್ ಮಾಡ್ತಿರಲ್ಲ ನೀವೇ ಅಲ್ಲೇ ಪಾರ್ಟ್ ಮಾಡಿ ಸಬ್ಮಿಟ್ ಮಾಡ್ತಿರೋ ಅಂತ ನಮಗೆ ಅನ್ಸುತ್ತೆ ಕಾರಣ ಮತ್ತೆ ಅಷ್ಟು ಪೋರ್ಷನ್ ರಿಲೀಸ್ ಮಾಡಿ ರಿಮೈನಿಂಗ್ ರಿಲೀಸ್ ಮಾಡಲಿಲ್ಲ ನಮ್ಮ ಜಿಲ್ಲೆ ನಾವು ಕೊಟ್ಟಿದ್ದು ಸುಮಾರು ಒಂದು ಇಲ್ಲ ಅದು ಕೇಳ್ತಾರೆ ನಿಮಗೆ ನಾವು ಫಸ್ಟ್ ಕಮ್ ಫಸ್ಟ್ ಪ್ರಯಾರಿಟಿ ಅನ್ನ ನೀವು ಒಂದು ಸೆಂಡ್ ಮಾಡಿದಾಗ ಅಷ್ಟೇ ರಿಲೀಸ್ ಆಗಿದೆ ಕೇಳೋದಂದ್ರೆ ಎಲ್ಲದು 100% ಸರಿ ಕೇಳಿ ಸರ್ ಕೇಂದ್ರದ ತಂಡ ಬಂದ್ರೆ ಸರ್ ಕೇಂದ್ರದ ತಂಡ ನಲ್ವತ್ತು ಸರ್ಕಾರದವರು ರಾಜ್ಯ ಸರ್ಕಾರ ಕೇಳಿದ್ದು 40,000 ಕೋಟಿ ಸರ್ ಅವ್ರು ಸದ್ಯ ಕೊಟ್ಟಿದ್ದು 570 ಕೋಟಿ ಸರ್ ಓನ್ಲಿ ಈಗ ಬೆಳೆಗೆ ಮಾತ್ರ ಕೊಟ್ಟಿದ್ದಾರೆ ಬೆಳೆ ಏನು ಹಾನಿಯಾಗಿದೆ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಸರ್ ಉಳಿದಿದ್ದು ಇನ್ಫ್ರಾಸ್ಟ್ರಕ್ಚರ್ಸ್ ಅದು ರೈಲ್ವೆ ವಲಯಕ್ಕೆ ಬರ್ತದೆ ಸರ್ ಬಟ್ 570 ಕೋಟಿನಲ್ಲಿ ಇಡೀ ರಾಜ್ಯಕ್ಕೆ ಕೊಡ್ತದೆ ಸರ್ ನಮ್ಮ ಜಿಲ್ಲೆಗೆ ಈಗ 60,90,000 ಅಲ್ಲ 54,45,000 60,902 ಜನ ಜಮಾ ಆಗಿದೆ ಮೇಡಮ್ ಇನ್ನೂ 120,000 ಜನ ಪೆಂಡಿಂಗ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಜಮಾ ಮಾಡ್ತಾರೆ इन बाकी जमीन हालांकि क्रॉप हालांकि ಸಮ್ ಕೋರ್ಸನ್ ರಿಲೀಸ್ ಮಾಡಿದೆ ಈಗ ಅಮೌಂಟ್ ರೀಚ್ ಆಗಿದೆ ಕೆಲವೊಂದು ಜನಕ್ಕೆ ಇನ್ನೂ ರೀಚ್ ಆಗಲಾರ ಜನರಿಗೆ ನೀವು ಗವರ್ಮೆಂಟ್ ಗೆ ಲೆಟರ್ ಬರೆದಿದ್ದೀರಾ ಸೆಂಡ್ ಮಾಡಿ ಅದ ನೀವು ಕೂಡ ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ ಅದನ್ನ ಡಿಸೆಂಬರ್ಲಿ ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಎಲ್ಲೂ ಆಗ್ತದೆ ಎಲೆಕ್ಷನ್ ಸಂಬಂಧ ಏನು ಎಲೆಕ್ಷನ್ 30 ಮುಗಿದು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದೆ ಸರ್ ಬಿಸಿನಲ್ಲಿ ಬಟ್ ಇವತ್ತವರೆಗೂ ಆಗಿಲ್ಲ ಸರ್ ಅಲ್ಲಿ ಬಂದಾಗ ಬೀಜ ಅವರು ರೈತರು ಬಂದು ಎಲ್ಲ ಸೇರಿ ಮುತ್ತಿಗೆ ಹಾಕಿದಾಗ ಅದು ಕಾರ್ಯಕ್ರಮ ಮತ್ತು ಜಾರಿ ಆಗುತ್ತೆ ಅಂತ ನಾನು ಅಭಿಪ್ರಾಯ ಎಷ್ಟು ಆಗಿದವಲ್ಲ ಈ ಥರ ಆಗಿಲ್ಲ ಈಗ ಕಳೆದಂತೆ ಗಂಗಡಿ ಮೊನ್ನೆ ರೋಣ ತಾಲೂಕಲ್ಲಿ ಒಂದು ಸ್ಟ್ರೈಕ್ ಮಾಡಿ ನಾಲ್ಕು ತಹಸೀಲ್ದಾರ್ಗೆ ಒಂದು ಮರಣ ಕೊಟ್ಟಿದ್ದಾರೆ ನಾನು ಸಾಹೇಬ್ ಅಂತ ತಿಂದು ಡಿಸಿಷನ್ ನಾಡಿ ತರ್ತೀನಿ ಬಂದ ಮಕ್ಕಳ ಡಿವರೆಕ್ಟ್ ಬಸ್ ನಾವು ಕೇಳ್ತೀವಿ ಸರ್ ಬಟ್ ಈ ವಾರದಲ್ಲಿ ಆಗ್ತೀವಿ ಅಂತ ಹೇಳಿ ಹೇಳಿದ್ರು ಸರ್ ಹಾಕಿಲ್ಲ ಸರ್ ಜಮಾ ಆಗಿಲ್ಲ ಆ ಭೂಮಿಯಿಂದ ಮ್ಯಾನೇಜ್ ಮಾಡ್ತೀವಿ ಒಟ್ಟಾರೆ ನೋಡ್ರಿ ಈಗ ರೈತರ ಕಾರ್ಯಕ್ರಮಗಳಿಗೆ ಯಾವುದು ಡಿಲೇ ಆಗಬಾರ್ದು ಮೇನ್ ಮೂಲನೇ ಅವರು ನಮಗೆ ರೈತರು ಈಗ ಅಲ್ಲಿ ಸಮಸ್ಯೆ ನೋಡೋದ್ರಿಂದ ಏನಾಗುತ್ತೆ ವಿಚಾರ ಮಾಡ್ರಿ
फुल अलर्ट आगे स्पंदिसिदारे वर्क जन के परिहार इन्नू हेच्चु रैतरिगे परिहार नम्मेल्ल एफर्ट व्यर्थ अंत रैतरु तिळ्कोंडिद्दारे परिहार रीच आगिल्ल इल्ल टोटल टोटल रिलीज आगिल्ल अंद्रे हेळ्बहुदु नावु डिपेंडिंग माड्कोबहुदु स्वल्प जन को पेंडिंग मेले लेटर करेस्पॉन्डेंस प्रॉपर आगे इन्होंने मोबाइल आवसल मीटिंग सर अद्वारू मोबाइल कृषि इलाके इलाके अनुकूल अग्रिकल्चर फैकल्टी विषय आ कारण संबंध इन फर्दर भूमि बड़े समीक्षा यु प्रोवाइड प्रॉपर ट्रेनिंग टू दैट गाय प्रॉपर आगे अदर बे तरबे को नोड़प नहीं तपू मी टाइम रीच इवने अडवैज आ रीति आगलारदने अब इंप्रॉपर वेदा मूव आगे हम आगबार इन फर्दर मुद्दे यहा बे समीक्षे बरली बरली सिसम कंटिन्यू इतने खरीदी केंद्र क्लिक सरकार राज्य सरकार मटदे आगे डिसीशन सर नम जिला मटदे सर योजना के केंद्र सरकार भाला अप्रिशियेट मे सर नीति आयोग भाला चलते अंत प्राइम मिनिस्टर ऑफिस नम राज्य सरकार के लिए स्कीम है कंटिन्यू बेरे राज्यदू इत रेप्लिकेट बंद सर इत डिजिटल भूमि लिंक आगे चेना सर स्वल्प फैन ट्यूनिंग सर तब फैन ट्यूनिंग सर बट एल सकते इलाके सब रेवन्यू इलाके कंदाय तोटगारिक इलाके इनवा सर सिरिकल्चर इलाके मत नम एपीएमसी इलाके इनवा सर एलू सेरसबिट्टु सर।
173 ಸರ್ ಅದು ಹೌದು ಸರ್ ಇದು ಹೂವಿನ ಬೆಳೆಗಾರರು ಸರ್ ಅದು ತರಕಾರಿ ಬೆಳೆಗಾರರು 2779 ರೈತರದು ಒಟ್ಟು ತರಕಾರಿ ಬೆಳೆಗಾರರು ಸರ್ ಟೋಟಲ್ ಜಿಲ್ಲೆಯಲ್ಲಿ ಹಾ ಜಿಲ್ಲೆಯಲ್ಲಿ ಸರ್ ತರಕಾರಿ मीटिंग मीटिंग क्लियर हूवे टोटल 73 ರೈತರಿಗೆ 44.34 ಲಕ್ಷ ಏನಿದೆ ಸರ್ ಅದು ನಮ್ಮ ರೈತರಿಂದನ ಕೆಟು ಮುಖಾಂತರ ರೈತರ ಅಕೌಂಟಿಗೆ ಜಮಾ ಆಗಿದೆ ಸರ್ ಇದನ್ನ 2779 ಏನು ರೈತರ ಅದಲ್ಲ ಸರ್ ಇದು ಡಿಬಿಟಿ ಮುಖಾಂತರ ಅದು ಬೆಂಗಳೂರಿಂದ ಅದು ಜಮಾ ಆಗಿದೆ ಸರ್ ಎಸ್ ಸರ್ ಬರ್ತೀನಿ ಸರ್ ಎಸ್ ಸರ್ ಸರ್ ಇನ್ನೊಂದು ಹೈ ಸ್ಕೂಲ್ ಅಲ್ಲಿ ಗಾರ್ಡನ್ ಮಾಡೋದು ವಿಚಾರ ಇದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಅದು ಈಗ ಅದು ನವೆಂಬರ್ ತನಕ 103 ಶಾಲೆಗಳಲ್ಲಿ ನಾವು ನಿರ್ಮಿಸಲಾಗ ಲಿಸ್ಟ್ ನನ್ನ ಹತ್ರ ಇಲ್ಲ ಒಟ್ಟು ನಮ್ಮ ಈಗ ಪ್ರೆಸೆಂಟ್ ನಮಗೆ ಡಿಸ್ಕಷನ್ ಮುಂದುವರಿಯಲಿ ಎಸ್ ಮ್ಯಾಮ್ ಅಲ್ಲ ಅಲ್ಲ ಯಾವ ತಾಲೂಕಲ್ಲಿ ಎಷ್ಟೈದೆ ಅಂತ ವರದಿ ಕೊಟ್ಟಿದ್ದ ಸರ್ ಒಟ್ಟು 215 ಕಂಪ್ಲೀಟ್ ಆಗಿದೆ ಅಂತ ವರದಿ ಇದೆ ಮೇಡಂ ಜಿಲ್ಲೆಯಲ್ಲಿ ನಮ್ಮ ಶಿರಟ್ಟಿ ತಾಲೂಕಲ್ಲಿ ಇಂಡಿವಿಜುವಲ್ ತಾಲೂಕು ವೈಸ್ ತಂದಿಲ್ಲ ಮೇಡಂ ಒಟ್ಟು 215 ಇದು ಕಂಪ್ಲೀಟ್ ಆಗಿದೆ ಅಂತ ನಾವು ಹೇಳಿದ್ವಿ ನೋಡಿ ನಮ್ಮ ಕ್ಷೇತ್ರದಲ್ಲಿ ಸರ್ ಮತ್ತೆ ಜಾಡು ಸ್ಕೂಲ್ ಅಲ್ಲಿ ವಿಸಿಟ್ ಮಾಡಿದ್ದೆ ಸರ್ ಅಲ್ಲ ಪರ್ಟಿಕ್ಯುಲರ್ಲಿ ಅಂತ ಊರು ಅಂದ್ರೆ ಅಂತ ಊರು ಯಾವ ಶಾಲೆ ಅಂತ ಊರು ವಿಸಿಟ್ ಮಾಡಿದ್ದೆ ಯಾವ ಸ್ಕೂಲ್ ಕಾರ್ಡನ್ ಇಲ್ಲಿ ಆ ಶಾಲೆಯಲ್ಲಿ ಅಂತ ವಿಸಿಟ್ ಮಾಡಿದ್ದೆ ಸರ್ ಇಲ್ಲಿ ಬೇರೆ ಕಡೆ ಯಾವ ಊರು ವಿಸಿಟ್ ಮಾಡಿದ್ದೆ ಆ ಫೋಟೋ ಏನು ತಕೊಂಡು ಬಂದಿರಾ ಅಂದ್ರೆ ವಿಸಿಟ್ ಮಾಡಿದ್ದೆ ಆಯ್ತು ಸರ್ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ನಾನು ಸೇರಿದಲ್ಲಿ 5 ಹೈಸ್ಕೂಲ್ ಬರ್ತವು ಒಂದಕ್ಕಿಂತ ಗಾರ್ಡನ್ ಮಾಡ್ರಿ ಅಂತ ಹೇಳಿ ಇಲ್ಲಿ ತಕ್ಕನ ಮಾಡಿಲ್ಲ ಮೊನ್ನೆ ಮತ್ತೆ ನಾವು ವಾಪಸ್ ಅವರು ಫೋನ್ ಹಚ್ಚಿದಾಗ ನಿನ್ನೆ ತಂದ ಮಟೀರಿಯಲ್ ಎಲ್ಲ ಇಳಿಸಿ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ತನಕ ನೀವು ಆಗಿದೆ ಅಂತ ರಿಪೋರ್ಟ್ ಕೊಟ್ಬಿಟ್ರು ಸರ್ ನೀವು ಆಗಿದೆ ಅಂತ ಹೇಳಿದ್ರಿ ಆದ್ರೆ ಅದನ್ನ ವೀಕ್ಷಣೆ ಮಾಡಿ ಹೇಳೋದಲ್ವಾ ನೀವು ಇಲ್ಲ ಸರ್ ನೀವು ಮನ್ನಿಕೆ ಮೀಟಿಂಗ್ ಅಲ್ಲಿ ಇದೆ ಹೇಳಿದ್ರಿ ಆಗಿದೆ ಅಂತ ಟೋಟಲ್ ನಮ್ಮ ಸದಸ್ಯರೆಲ್ಲ ಇದ್ರು ಎಲ್ಲಾ ಸದಸ್ಯರು ಎಲ್ಲೂ ಆಗಿಲ್ಲ ಅಂತ ನಾನು ವರದಿ ಕೊಟ್ಟೆ ಇವಾಗ ಇದನ್ನೇ ಹೇಳ್ತಾ ಇದ್ರಲ್ಲ ಸರ್ ಎರಡನೇ ಮಾರ್ ಚಿಲ್ಡ್ರನ್ ಸ್ಕೂಲ್ ಗೆ ಗಾರ್ಡನ್ ಆಗಿದೆ ನಮ್ಮ ಜಿಲ್ಲೆ ಅದು ಸರ್ ಇದು ಎರಡನೇ ಮಾರ್ ಆಗಿದೆ ಸರ್ ಸರ್ ಆಗಿಲ್ಲ ಸರ್ ಆಗಿಲ್ಲ ಈಗ ಎರಡನೇ ಮಾರ್ ಚಿಲ್ಡ್ರನ್ ಸ್ಕೂಲ್ ಅಲ್ಲಿ ಗಾರ್ಡನ್ ಆಗಿದೆ ಆಸ್ ಪರ್ ಯುವರ್ ರೆಕಾರ್ಡ್ ಇಸ್ ಕನ್ಸಿಸ್ಟೆಂಟ್ ನಮಗೆ ಎರಡನೇ ಮಾರ್ ಓಕೆ ಎಸ್ ಏನ ಗಾರ್ಡನ್ ಆಗಿದೆ ಫೋಟೋ ಕೊಡ್ಬೇಕು ಯಾವಾಗ ಈಗ ಹೇಳಬೇಕಲ್ಲ ನಿಮ್ಮ ಆಫೀಸಿಗೆ ಫೋನ್ ಮಾಡಿ ಅವನು ತರಿಸ್ತಾನೆ ಸ್ಕೂಲ್ ಲಿಸ್ಟ್ ಅಂತ ಫೋಟೋ ಕಾಪಿ ಸರ್ಕಾರಿ ಶಾಲೆಗಳು ಒಂದ್ ಸ್ವಲ್ಪ ಆಲೆಲ್ಲ ಗಾರ್ಡನ್ ಸೊಸೈಟಿ ವ್ಯವಸ್ಥೆ ಆಗ್ಬಿಡ್ತಾವ The government can provide more number of opportunities to young people. And if you have a good idea, a grant budget that creates a number of young people, you grant some attend that people, you have a personal course because of attend that again mention mark of the grant so that the child is the garden there for the other. Energy animal of a person you appointment mark on the line department there. ಸುಸಜ್ಜಿತವಾದ ಶಾಲೆ ಐತಿ ಆ ಶಾಲೆಗೆ ನಮ್ಮ ಗಾರ್ಡನ್ ಮಾಡ್ತಕ್ಕಂತ ವ್ಯವಸ್ಥೆ ಆಗ್ಬೇಕು ಕಂಪೌಂಡ್ ಆಗ್ಬೇಕು ಹೌದಾ ಗ್ರಾಮಸ್ಥರ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ಬಟ್ ನೀವು ಕೂಡ ಅವ್ರನ್ನ ದಾರಿ ಹೋದ್ರೆ ಆಟೋಮೆಟಿಕ್ ಇಂಪ್ರೂವ್ಮೆಂಟ್ ಆಗ್ತಾವ ಮೀಟಿಂಗ್ ಕರೆದು ಕಂಪಲ್ಸರಿ ಯಾವ್ಯಾವ ಜಿಲ್ಲೆಯಲ್ಲಿ ಶಾಲೆಗಳಿಗೆ ಕಂಪೌಂಡ್ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಆಮೇಲೆ ಏರಿಯಾ ಇದೆ ಅಂತ ಶಾಲೆಗಳಿಗೆ ಕಂಪಲ್ಸರಿ ನಮ್ಗದು ಏನ್ ಮಾಡ್ತಿರೋ ಗೊತ್ತಿಲ್ಲ ಗಾರ್ಡನ್ ಆಗ್ಬೇಕು ಅಲ್ಲ ಎಸ್ ಒಂದು ಹೋಗ್ಬಾರ್ದು ವೆರಿ ಶಾರ್ಟ್ಲಿ ಯು ಟೇಕ್ ಆಕ್ಷನ್
ಅದೇನ್ ಪ್ರೊಸೀಜರ್ ನಿಮ್ಮ ಗವರ್ನಮೆಂಟ್ ಇಂದ ಮಾಡಬೇಕು ಅದಿಷ್ಟು ಕಂಪಲ್ಸರಿ ಮಾಡಿ जमीन नम सरकार योजना फ्रूटफुलाजेंसी खासगी शुंदर ಅದರ ಸಂಬಂಧ ಶಾಲೆಗಳಿಗೆ ಗಾರ್ಡನ್ ಮಾಡೋದು ಅಂತ ಸ್ಕೀಮ್ ಅಲ್ಲಿ ಅದ ನರೇಗಾ ಸ್ಕೀಮ್ ಅಲ್ಲಿ ಅದನ್ನ ಮಾಡಪ್ಪ ಅಂತ ಹೇಳಿದ್ರು ಅದು ನೀವು ಜವಾಬ್ದಾರಿ ತಗೊಳ್ಳಿ ಇಟ್ ಇಸ್ ಅವರ್ ಬ್ಯಾಡ್ ಫೇಟ್ ನಾನು ಕಲ್ತೋ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ಆ ಕನ್ಸರ್ನ್ ಇಟ್ಕೊಳ್ಳೋದಂತ ಅಲ್ಲಿ ಗ್ರಾಮ ಪಂಚಾಯತಿ ಬಂದ ಪ್ರಯೋಜನ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ ಆ ವಿಚಾರಣೆ ಇರೋದಿಲ್ಲ ಗೊತ್ತಿರೋದಿಲ್ಲ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಮೀಟಿಂಗ್ ಅಟೆಂಡ್ ಆಗಕ್ಕೆ ಕೇಳಿದ್ರು ಆಮೇಲೆ ಗ್ರಾಮ ಸಭೆ ಅಟೆಂಡ್ ಆಗಬೇಕು ಪ್ರೊಸೀಡಿಂಗ್ಸ್ ಕ್ರಿಯಾ ಯೋಜನೆ ಚರ್ಚೆ ಮಾಡಿ ಪಟ್ಟಿಯನ್ನು ಫೈನಲೈಸ್ ಮಾಡಿ ಕೊಟ್ಬಿಡಿ ಕೊಟ್ಬಿಟ್ಟು ನೀವೇನ್ ಮಾಡ್ಬೇಕು ಆ ಪಟ್ಟಿಯಲ್ಲಿ ಯಾರು ಎಷ್ಟು ಈಗಾಗಲೇ ಕೈತೋಟ ಆಗಿದೆ ಕೈತೋಟ ಅಂದ್ರೆ ಇದು ಪೌಷ್ಟಿಕ ತೋಟ ಅಲಂಕಾರಿಕ ತೋಟ ಅಲ್ಲ ಈಗ ನಾವು ಮಾತಾಡ್ತಾ ಇರುವಂತದ್ದು ನ್ಯೂಟ್ರಿಷನಲ್ ಗಾರ್ಡನ್ ಪೌಷ್ಟಿಕ ತೋಟ ಇರುವಂತದ್ದು ಈಗ ಮಧ್ಯಾಹ್ನ ಬಿಸಿ ಊಟ ಸ್ಟಾರ್ಟ್ ಆದ ಮೇಲೆ ಅವ್ರಿಗೆ ಮಧ್ಯಾಹ್ನಕ್ಕೆ ಬೇಕಾಗಿರುವಂತಹ ತರಕಾರಿ ಎಲ್ಲ ಅದರಿಂದನೇ ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಅದು ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ ಅದು ನಿಂಬೆ ಇರಬಹುದು ನುಗ್ಗೆ ಇರಬಹುದು ಕರಿಬೇವು ಇರಬಹುದು ಟೊಮೆಟೊ ಬೆಂಡೆಕಾಯಿ ಬೆದರೆಕಾಯಿ ಇಂಥ ಏನು ನಮಗೆ ಕಾಮನ್ಲಿ ಏನೇನು ಮಧ್ಯಾಹ್ನ ಊಟಕ್ಕೆ ಅಗತ್ಯ ಇದೆಯೋ ಅದು ಅಷ್ಟನ್ನು ಕೂಡ ನಾವು ಆ ಸ್ಕೂಲ್ನಿಂದನೇ ನಾವು ಸೋರ್ಸ್ ಮಾಡಿಕೊಡಬೇಕು ಬಟ್ ಪ್ರತಿಯೊಂದು ಶಾಲೆಯಲ್ಲಿ ಇಕೋ ಕ್ಲಬ್ ಅಂತ ಒಂದು ಕ್ಲಬ್ ಇರುತ್ತೆ ಇಕೋ ಕ್ಲಬ್ ಆ ಕ್ಲಬ್ನಲ್ಲಿ ಈ ರೀತಿ ಬೇಸಾಯ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ಒಂದು ಜಾಗೃತಿ ಮೂಡಿಸುವಾಗೂ ಆಗುತ್ತೆ ಮಕ್ಕಳಿಗೂ ಆ ಅಗ್ರಿಕಲ್ಚರ್ ಬಗ್ಗೆನೂ ಒಂದು ಅರಿವು ಬರುತ್ತೆ ಅವ್ರು ಇಂಟ್ರೆಸ್ಟ್ ಆಗಿ ನೋಡ್ಕೊಳ್ತಾರೆ ಅರ್ಥ ಆಗಿದ್ರೆ ಇದು ಆಲ್ರೆಡಿ ನಾನು ನಿಮಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ಸುಮಾರು ಕಡೆಯಿಂದ ನಮಗೆ ಈಗಾಗಲೇ ಆಕ್ಷನ್ ಪ್ಲಾನ್ ಅಪ್ರೂವ್ ತೊಗೊಂಡು ಹೋಗಿದ್ದಾರೆ ಎಲ್ಲೆಲ್ಲಿ ಆಕ್ಷನ್ ಪ್ಲಾನ್ ಬಂದಿಲ್ವೋ ಅವು ಅಲ್ಲಿ ನೀವು ಖುದ್ದಾಗಿ ಗ್ರಾಮ ಪಂಚಾಯತ್ ಪ್ರಾಸೆಸ್ ಮಾಡ್ಕೊಂಡು ತರಬೇಕು ನಾನು ಎ ಡಿ ಸ್ಗಳಿಗೆ ಜವಾಬ್ದಾರಿ ಮತ್ತೆ ಕೊಡಿ ನಾವು ಪಟ್ಟಿಯನ್ನು ಇವತ್ತು ಶೇರ್ ಮಾಡಿ ಬಿ ಡಿ ಪಿ ಅವ್ರಿಗೆ ಸುದ್ದಿ ಇರೋದಿಲ್ಲ ಈಗ ಶಾಲೆಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಪೈಕಿ ಈಗ ಅಧ್ಯಕ್ಷರು ಹೇಳಿದಾಗೆ ಕಾಂಪೌಂಡ್ ವಾಲ್ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳಿಗೂ ಕಾಂಪೌಂಡ್ ವಾಲ್ ಆಗಿಲ್ಲ ಆಲ್ಮೋಸ್ಟ್ ಕೆಲವು ಸ್ಕೂಲ್ಗಳಿಗೆ ಅದನ್ನು ಕೂಡ ನೀವು ಪಟ್ಟಿ ಮಾಡಿಕೊಟ್ರೆ ಅದನ್ನು ನಾವು ಉದ್ಯೋಗ ಹಾಕಬೇಕು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಿಗೆ ಅಷ್ಟೇ ಬೇರೆ ಯಾವುದೇ ಇಲ್ಲ ಮೊದಲಿಗೆ ಗೌರ್ಮೆಂಟ್ ಸ್ಕೂಲ್ಸು ಪಟ್ಟಿ ಮಾಡಿ
मुतुर्जी तक ग्राम पंचायत अथेंटिकेटेड पर्सन कल से वेरी शॉर्टली अदर डिटेल्स विथ क्रिया योजना नमग निम्गेन हेल्प साहेब आम डीएस वन अप्रोच ಬೆಂಗಾವಿ ವಿಭಾಗ ಮಟ್ಟದ ಕರ್ನಾಟಕ ರಕ್ಷಣಾ ವೇದಿಕೆ ಸಮಾವೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಬೆಳಗಾವಿ ವಿಭಾಗ ಮಟ್ಟದ ಕರ್ನಾಟಕ ರಕ್ಷಣಾ ವೇದಿಕೆ ಸಮಾವೇಶ ಹಾಗೂ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ 190ನೇ ಹುತಾತ್ಮ ದಿನಾಚರಣೆ ಜನಪದ ಸಂಭ್ರಮ ಕಾರ್ಯಕ್ರಮ ದಿನಾಂಕ 27 ರಂದು ಗಜೇಂದ್ರಗಡದಲ್ಲಿ ಆಯೋಜಿಸಲಾಗಿದೆ ಎಂದು ಕರವೇ ರಾಜ್ಯ ಉಪಾಧ್ಯಕ್ಷ ಹೆಚ್.ಎಸ್. ಸೋಂಬೂರ್ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಶರಣುಗೋಡಿ ನಿಂಗನಗೋಡ ಮಾಲಿಪಾಟೀಲ್ ಆಶಾ ಜುಲ್ಗುಡ್ಡ ವಿರೂಪಾಕ್ಷಿ ಹಿತ್ತಲಮನಿ ನಾಗಪ್ಪ ಅಣ್ಣಿಗೇರಿ ಕೃಷ್ಣ ಲಮಾಣಿ ಶ್ರೀಮತಿ ರತ್ನಮ್ಮ ಯಲಬುರ್ಗಿ ಮುಂತಾದವರು ಉಪಸ್ಥಿತರಿದ್ದರು ಇದೆ ದಿನಾಂಕ 27/1/2021 ರಂದು ನಮ್ಮ ಗದಗ ಜಿಲ್ಲೆಯ ಗಜೇಂದ್ರಗಡ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿ ವಿಭಾಗ ಮಟ್ಟದ ಕಾರ್ಯಕರ್ತರ ಸಮಾವೇಶ ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 190ನೇ ಹುತಾತ್ಮ ದಿನಾಚರಣೆ ಮತ್ತು ಜನಪದ ಸಂಭ್ರಮ ಅಂತಕಂತ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಘಟಕ ನೇತೃತ್ವ ವಹಿಸಿ ಮಾಡ್ತಾ ಇದೆ ಬೆಳಗಾವಿಗೆ ಒಳಪಡತಕ್ಕಂತ ಕಾರವಾರ ಹಾವೇರಿ ಧಾರವಾಡ ಗದಗ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಜಿಲ್ಲೆಯ 7 ಜಿಲ್ಲೆಯ ಕಾರ್ಯಕರ್ತರು ಅವತ್ತ ಗಜೇಂದ್ರಗಡದತ್ತ ಆಗಮಿಸುತ್ತಿದ್ದಾರೆ ಅಂದಾಜು ಸುಮಾರು 30,000 ಕ್ಕಿಂತ ಹೆಚ್ಚು ಜನರು ಸೇರುವಂತ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಕೋವಿಡ್ 19 ರ ನಿಯಮಾವಳಿಗಳನ್ನು ಒಳಗೊಂಡಂತೆ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಮತ್ತು ಸ್ಯಾನಿಟೈಜರ್ ಅನ್ನು ಬಳಸಿ ನಾವು ಸಾಮಾಜಿಕ ಅಂತರ ಕಾಯ್ದುಕೊಂಡು ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಅಂದು ಬೆಳಗ್ಗೆ ಮಧ್ಯಾಹ್ನ 2:30 ಕ್ಕೆ ಗಜೇಂದ್ರಗಡ ನಗರದ ಮೈಸೂರು ಮಠದಿಂದ ರಾಣಿ ತಾಯಿ ರಾಣಿ ಚನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತದ ಉದ್ಘಾಟನೆಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಅಂತ ಆಯೆ ರೇವಡಿ ಅವರು ಚಾಲನೆ ನೀಡಲಿದ್ದಾರೆ ಇಡೀ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸತಕ್ಕಂತ ಅನೇಕ ಜನಪದ ಕಲಾಪ್ರಕಾರ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸುತ್ತವೆ ಸಂಜೆ 6 ಗಂಟೆಗೆ ವೇದಿಕೆಯ APMC ಎದುರಿಗಿರತಕ್ಕಂತ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ಅಲ್ಲಿ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಡಿಕೆ ಶಿವಕುಮಾರ್ ಅವರು ನೆರವೇರಿಸಲಿದ್ದಾರೆ ಹಾಗೇನೇ ಸಾನ್ನಿಧ್ಯವನ್ನು ಮೈಸೂರು ಮಠದ ವಿಜಯಮಾಂತ ಮಹಾಸ್ವಾಮಿಗಳು ಪಂಚಮಶಾಲಿ ಪೀಠದ ಜಗದ್ಗುರುಗಳಾದಂತ ಜಯಮೃತ್ಯುಂಜಯ ಸ್ವಾಮೀಜಿಗಳು ವಿಜಯಪುರದ ಮಾಳಿಂಗರಾಯ ಸ್ವಾಮೀಜಿಗಳು ನಮ್ಮ ತೆಕ್ಕೆದ ಹಜರತ್ ಅರ್ಷಪ್ ಅವರು ಹಾಗೆ ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಸನ್ಮಾನ್ಯ ನಮ್ಮ ವೇದಿಕೆ ರಾಜ್ಯಾಧ್ಯಕ್ಷರಂತ TA ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅನೇಕ ಈ ನಾಡಿನ ರಾಜಕಾರಣಿಗಳು ಬುದ್ಧಿಜೀವಿಗಳು ವಿಚಾರವಂತರು ಕನ್ನಡ ಪರ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ
ಬಾಲ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಿದ್ದಾರೆ. ಹಾಗೆಯೇ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಸುಮಾರು 38 ಜನ ಗುರುತಿಸಿ ಅಂಥವರಿಗೆ ಸಂಗೊಳ್ಳಿ ರಾಯಣ್ಣನವರ ಗೌರವ ಪುರಸ್ಕಾರ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಮತ್ತೆ ಹಾಗೆಯೇ ಜನಪದ ಸಂಭ್ರಮದಲ್ಲಿ ಅನೇಕ ನಾಡಿನ ಹೆಸರಾಂತ ಜನಪದ ಕಲಾ ತಂಡಗಳು ಭಾಗವಹಿಸುತ್ತವೆ. ಅದು ವೈಜಿ ಉಮಾ ಅವರ ತಂಡ ಇರ್ಬೋದು, ಮಂಗಳೂರಿನ ಹೆಜ್ಜನಾದ ತಂಡ ಇರ್ಬೋದು, ಮಂಡ್ಯದ ಪುಟ್ಟಸ್ವಾಮಿ ತಂಡ ಇರ್ಬೋದು, ಹಾಗೆ ಜನಪದ ಭಾವಗೀತೆ ಮತ್ತು ಭಕ್ತಿಗೀತೆಯನ್ನು ಹಾಡ್ತಕ್ಕಂಥ ಸಾಧ್ವಿನಿ ಕೊಪ್ಪವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದೆ. ಇದು ನಾಡಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರಂತಕ್ಕಂಥ ಭರವಸೆ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಭಾಳ ಶಿಸ್ತು ಮತ್ತು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಈ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನಾತ್ಮಕವಾದಂಥ ಬಲಿಷ್ಠಗೊಳಿಸಲಿಕ್ಕೆ ಒಂದು ಈ ಅವಕಾಶವನ್ನು ಬಳಸಿಕೊಂಡು ಗದಗ ಜಿಲ್ಲೆಯಲ್ಲಿ ವ್ಯವಸ್ಥಿತವಾದಂಥ ಸಂಘಟನೆ ಕಟ್ಟಲಿಕ್ಕಾಗಿ ಬೆಳಗಾವಿ ವಿಭಾಗ ಮಟ್ಟದ ಸಮಾವೇಶವನ್ನು ನಾವು ಮಾಡಿ ಕಾರ್ಯಕ್ರಮದ ಪೂರ್ವ ತಯಾರಿ ಈಗಾಗಲೇ ನಡೀತಾ ಇದೆ. ಎಲ್ಲರೂ ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಬಂಧುಗಳೇ, ಈ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಉತ್ತರ ಕರ್ನಾಟಕದ ವಿಭಾಗದಲ್ಲಿ ನಮ್ಮ 20 ವರ್ಷಗಳ ಈ ಸಂಘಟನೆಯಲ್ಲಿ ಇದೇ ಪ್ರಥಮವಾಗಿರ್ತಕ್ಕಂಥ ಬೆಳಗಾವಿ ವಿಭಾಗ ಮಟ್ಟದ ಸಮಾವೇಶ. ಈ ಸಮಾವೇಶಕ್ಕೆ ಎಲ್ಲ 8 ಜಿಲ್ಲೆಯ ಸಮಸ್ತ ಕರವೇ ಕಾರ್ಯಕರ್ತರು, ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಘಟಕದ ಪದಾಧಿಕಾರಿಗಳು, ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು, ರಕ್ಷಣಾ ವೇದಿಕೆಯ ಹಿತೈಷಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನು ಮಾಡಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮ ನೇತೃತ್ವವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಸ್ ಸೋಮಪುರ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಪ್ರಥಮವಾಗಿ ನಡೀತಕ್ಕಂಥ ಕಾರ್ಯಕ್ರಮ. ದಯಮಾಡಿ ಬಂಧುಗಳೇ, ಇವತ್ತೇನು ರಾಜಕೀಯ ಪಕ್ಷಗಳಿಗಿಂತನೂ ಮೀರಿರ್ತಕ್ಕಂಥ ಒಂದು ಸಮಾವೇಶ. ಜೊತೆಗೆ ರಾಣಿ ಚೆನ್ನಮ್ಮನ ಬಲಗೈ ಬಂಟ ಆಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನವರ ಒಂದು ಹುತಾತ್ಮ ದಿನಾಚರಣೆ, ಜೊತೆಗೆ ಜನಪದ ಸಮಾರಂಭ. ಈ ಸಮಾರಂಭಕ್ಕೆ ತಾವೆಲ್ಲರೂ ಬಂದು ಈ ಒಂದು ಸಮಾವೇಶವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮ. ಹುನಗುಂಡೆಯಲ್ಲಿ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಕಾರ್ಯಕ್ರಮ. ಹುನಗುಂಡೆ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಸವಂತಪ್ಪ ಎಚ್ ತಳವಾರ್, ಗದಗ ಜಿಲ್ಲೆಯ ಮಾಜಿ ದಿಶಾ ಸಮಿತಿಯ ಸಮನ್ವಯ ಸದಸ್ಯರು ಹಾಗೂ ರೋಣ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರು ನೆರವೇರಿಸಿ ಮಾತನಾಡಿ, ನೀವೆಲ್ಲರೂ ಹೊಲಿಗೆ ತರಬೇತಿ ಕಲಿತು ಸ್ವ ಉದ್ಯೋಗಸ್ಥರಾಗಬೇಕೆಂದು ಮನವಿ ಮಾಡಿಕೊಂಡರು. ಆರ್ಬಿ ಓಟೇಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೂಪರ್ವೈಸರ್ ಹಾಗೂ ಎಂಬಿ ಅಶ್ವಿನಿ, ಹೊಲಿಗೆ ತರಬೇತಿಯ ಮ್ಯಾನೇಜರ್ ಕವಿತಾ ಬಸವಂತಪ್ಪ ತಳವಾರ್, ನಾಗಮ್ಮ ನವಚಿದ್ರ, ಸುವರ್ಣ ತೋಟಗಿರಿ, ಮಂಜುನಾಥ ಬಾವಿ, ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಯಾರ ಕರೀತಂತ ಲಿಸ್ಟ್ ಮಾಡ್ಬೋದ್ರಿ, ನಾವೇನು ಹಾಕಂತ ಯಾವುದೂ ಮತ್ತು ಮೇಡಮ್ ಅವರು ಮತ್ತು ಭಗವಟ್ಟಿಯವರು ಯಾರು ಮನೆ ಕೂಡಿಸ್ತಾರೆ ಮನೆಗೆ ನೀವು ಯಾರ್ರಿ, ನಮ್ಮದ ಭವನ ಐತಿ ಆ ಕಾಲೇಜ್ ಬಂದವು ಮನೆಗೆ ನಾನು ನಮ್ಮ ಉಳ್ಳದ ಗ್ರಾಮದ ಹುಡುಗ ನಮ್ಮ ಭವನ ಫ್ರೀ ಆಗ್ತದೆ ಅವ್ರು ಎಲ್ಲಿವರೆಗೆ ತಿಳಿಸ್ತಾರೆ ಅವ್ರು ಕೂಡ ನಾವು ಹೇಳ್ತಿದ್ದೀವಿ. ಸರ್ಕಾರ ಯಾಕಂದ್ರೆ ನೀರಿಗೆ ಕೇಳಿ ಕೇಳೋದು ಸ್ವಂತ ಉದ್ಯೋಗ ಮಾಡ್ತಾರೆ ಅಂದ್ರೆ ನಮ್ಗೆ ಭಾಳ ಸಂತೋಷ. ಯಾರೇ ಮೇಡಮ್ ಅವರು ಹೊಸದೇ ಬಂದಾರೆ ನಮ್ಮ ಊರಿಗೆ ಉದ್ಘಾಟನೆ ಬಂದಾರ, ನಾವು ಅಧಿಕಾರ ಇದ್ದಾರೆ ಮೇಡಮ್ ಅವರ, ನಮ್ಮ ಮಹಿಳೆಯರಿಗೆ ಪಂಚಾಯತಿ ಒಳಗೆ ಕಟ್ಟಲೆಯನ್ನು ಆಕರಿಸ್ಬಿಟ್ಟಿದ್ವಿ, ಯಾವುದೋ ಆಯ್ತು ಹೋಗಿಲ್ಲ, ಯಾವುದೋ ಬರ್ತಾರೆ ಅಂತಿಲ್ಲ, ಮಹಿಳೆಯರಿಗೆ ಫ್ರೀ ಆಕರಿಸ್ಬಿಟ್ಟಿವಿ. ಆ ಆಗಿನ ಟೈಮ್ದಾಗ ಒಂದು ಒಂದು ಯೋಜನೆ ಬಂದಿತ್ತು, ಆದರೆ ಇದನ್ನೇ ನಾವು ಅವರು ಹಿಂದಿನವರು ಮೇಡಮ್ ಹೊತ್ಕೊಂಡು ನಾವು ಮಾತ್ರ ಫ್ರೀ ಆಗಿಬಿಟ್ಟಿವಿ. ಟೀಚರೇ ಲೋಕಪಟ್ಟರು ನಮ್ಮ ರಾಷ್ಟ್ರ ನಾಮ ಸುಮಾರು ಮುಂದಿನ ನಾಮಕ ಜಿಲ್ಲಾ ಪಂಚಾಯತ್ ನಮ್ಮನ್ನು ತರಾಟೆ ಪಡಿಸ್ತೀವಿ. 5 ವರ್ಷ ಅವಧಿ ಒಳಗೆ ಯಾರು ಬರ್ತಾವೆ ಯಾರು ತರಬೇಕು ಮಾಡ್ತೀವಿ. ಏನು ವಿಶೇಷ ಏನಪ್ಪ ಅಂದ್ರೆ ಲೇಡೀಸ್ ನೀವೇನು ಬಂದಿರಲ್ಲ ಕಲಿತು ಸ್ವಂತ ಉದ್ಯೋಗ ಯಾಕಂದ್ರೆ ನಮ್ಮ ನಿಡಮಿಗೂ ಸ್ವಾರ್ಥ ಇಂದಿಗೂ ಸ್ವಾರ್ಥ, ನಾವು ಕೊಟ್ಟಂಥ ಈ ಕಟ್ಟಡದ ಬೆಳೆಯೂ ಸ್ವಾರ್ಥ. ಯಾಕಂದ್ರೆ ಬರೀ ನಾವು ಕಟ್ಟಡ ಕೊಟ್ಟಿವಿ ಅಂದರೆ ಬಂದು ಕುಂತು ಹೋಗೋದಾಗಲ್ಲ, ಮೇಡಮನ್ನ ಸರಿಯಾಗಿ ತಿಳ್ಕೊಂಡು ಕಲಿಸ್ಕೊಂಡು ಹೋಗ್ಬೇಕು. ಮೇಡಮ್ ನೀವು ಅದು ಕಟ್ಟು ಬಿಟ್ಟಾಗಿ ಅವ್ರಿಗೆ ಕೆಲಸ ಮಾಡಿದ್ರೆ ನೀವು ಬಿಡಬಾರ್ದು, ಯಾಕಂದ್ರೆ ಅವ್ರು ಫೀ ಕೊಟ್ಟಿರ್ತಾರೆ ನೀವು ಅವ್ರನ್ನ ಬಿಡಬೇಕು. ಯಾಕಂದ್ರೆ ನಿಮ್ಗೆ ಎಷ್ಟು ಮಂದಿ ಕಲಿತಾರ ಅವ್ರಿಗೆ ಕಲಿಸ್ರಿ, ನಾವು ಸರ್ಕಾರ ಕೊಡ್ತೀವಿ. ಎಲ್ಲಿವರೆಗೆ ನಮ್ಮ ಊರಾಗ ಮಹಿಳೆಯರು ಮುಂದಾಗಿ ಬರ್ತಾರೆ
ನಾವಿಬ್ಬರ ಕಾಯಿಲೆ ಐತೆ ನಮ್ಗೆ ಹೊಸ ಗಂಟೆ ಕಲಿತಂದ್ರ ಅದು ಪ್ರೇರಣೆ ಅದು ಅದಕ್ಕೆ ದಯಮಾಡಿ ಬಂದಿದೆ ಅವ್ರ ವ್ಯವಸ್ಥೆ ಮಾಡಿ ಅವ್ರ ಕಲಿಸಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ನೀವು ದಿನ ರೈತ ಮಾಡ್ಬೇಕು ಯಾವಾಗ ಬರುದು ಯಾವಾಗ ಬರೋದು ಅದಲ್ಲ ಒಂದು ಟೈಮ್ ಹೇಳ್ರಿ ಆ ಟೈಮಿನಾಗ ಯಾರು ಬರ್ತಾರ ಅವ್ರ ಇನ್ಫಾರ್ಮ್ ಕಳಿಸಿದ್ರಿ ಮೇಡಮ್ ಅವ್ರು ಕೂಡ ನೀವು ಸರಿಯಾಗಿ ಉತ್ತಮ ಮಾಡ್ಕೊಡ್ರಿ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಂದ್ರೆ ನಾವು ಸದಾ ನಿಮ್ಗೆ ಇರ್ತೀವಿ ತೊಂದರೆ ಅಂದ್ರೆ ಏನು ಸರ್ಕಾರ ಮಾಡೋದು ಅದಕ್ಕೆ ನಮ್ಮ ಮೇಡಮ್ ಅದಾರ ರೇಖಾ ಮೇಡಮ್ ಅದಾರ ಪದೇ ಅದಾರ ಯಾವುದೋ ತೊಂದರೆ ಆಗ್ಬಾರ್ದು ನಮ್ಮ ಊರಿನ ಮಹಿಳೆಯರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಜವಾಬ್ದಾರಿಯಿಂದ ನೋಡ್ಕೊಳ್ತೀವಿ ನಿಮ್ಗೆ ಏನಾದ್ರು ತೊಂದರೆ ಆಗಿತ್ತಂದ್ರೆ ನಮ್ಗೆ ಹೇಳ್ರಿ ಕಸೂರು ಆಗದಂತೇಳಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಅಂಗನವಾಡಿ ಸೂತ್ರದಾಗಿರ್ತಕ್ಕಂಥ ರೇಖಾ ಅವರು ಹಾಗೂ ಕುರ್ಕೊಳ್ಳಿಯವರು ಭಾಳ ಹೆಲ್ಪ್ ಮಾಡ್ಯಾರ ನೀವು ಇದನ್ನ ಕಲಿತು ಸ್ವಂತ ಉದ್ಯೋಗ ಮಾಡ್ಕೊಂಡು ವಾರ ಸರ್ಕಾರದಿಂದ ಯೋಜನೆ ಬರ್ತಾ ಇರ್ತಾವೆ ಆ ಯೋಜನೆ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು ನೀರು ಇವತ್ತು ಕಾರ್ಯಕ್ರಮ ದಿವಸ ಕರೆಸಿ ಉದ್ಘಾಟನೆ ಮಾಡಿದ್ದೇನೆ ನಿಮಗೆಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ವಂದನೆಗಳು